ವೆಲ್ಕಮ್ ಟು ಎ ಒನ್ ಬ್ಲಾಗ್ಸ್ ನಾನ್ ಸುಜಾತ ಹೇಗಿದ್ದೀರಾ ಎಲ್ರು ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಇವತ್ತು ಪಾಪು ಸ್ಲಿಪ್ಪರ್ ಬೇಕು ಅಂತ ಕೇಳ್ದ ಇದಾವಲ್ಲ ಅಕ್ಕೋ ಅಂದ್ರೆ ಇಲ್ಲ ನನಗೆ ಬೇರೆ ಬೇಕು ಅಂತ ತುಂಬ ಆಟ ಮಾಡ್ತಿದ್ದ ಸೊ ಹಂಗಾಗಿ ಅವನಿಗೆ ಸ್ಲಿಪ್ಪರ್ ಕೊಡ್ಸೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಹಾಗೆ ಇನ್ನೂ ಯಾರಾದರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಇರ್ತಕ್ಕಂಥ ಆಲ್ ಅನ್ನು ಬಿಲ್ ಬಟನ್ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಇವಾಗ ನಾನು ಬಾಟಾ ಶೋರೂಮ್ಗೆ ಬಂದಿದ್ದೀನಿ ಸ್ಲಿಪ್ಪರ್ ಕೊಡ್ಸೋದಿಕ್ಕೆ ಅವನಿಗೆ

ಹಾಗೆ ಸ್ಲಿಪ್ಪರ್ ತೊಗೊಂಡ್ಮೇಲೆ ಅವನು ಬಿಲ್ ಮಾಡೋದಕ್ಕೆ ಕೂಡ ಅದನ್ನ ಕೊಡ್ತಾ ಇರಲಿಲ್ಲ ಎಲ್ಲಿ ವಾಪಸ್ ಎತ್ತಿಟ್ಕೊಂಡ್ಬಿಡ್ತಾರೇನೋ ಅಂತ ಹೇಳಿ ಸ್ಲಿಪ್ಪರ್ ವಾಪಸ್ ಎತ್ಕೊ ಎತ್ತಿಟ್ಕೋತಾ ಇದ್ದ ಇಲ್ಲ ನಾನು ಕೊಡಲ್ಲ ಅಂತ ಹೇಳಿ ಬಿಲ್ ಮಾಡೋದಕ್ಕೆ ಕೂಡ ಕೊಡ್ತಾ ಇರಲಿಲ್ಲ ಅದಕ್ಕೆ ಅವರು ಜಸ್ಟ್ ಲೇಬಲ್ ಕೊಡಿ ಸಾಕು ಅಂತ ಹೇಳ್ಬಿಟ್ಟು ಅವರೇ ಸ್ಲಿಪ್ಪರ್ ಹಾಕ್ಬಿಟ್ಟು ತೊಗೊಂಡು ಹೋದ್ರು ಹಾಗೆ ಬಾಟದಲ್ಲಿ ಪರ್ಸ್ ಕಲೆಕ್ಷನ್ಸ್ ಕೂಡ ತುಂಬಾ ಚೆನ್ನಾಗಿದ್ವು ನನ್ನ ಪರ್ಸ್ ಕೂಡ ಹಾಳಾಗಿತ್ತು ಜಿಪ್ ಎಲ್ಲ ಕೂಡ ನಾನು ಅದೇ ಪರ್ಸ್ನೇ ಇಟ್ಕೊಂಡು ತಿರ್ಗಾಡ್ತಿದ್ದೆ ಸೊ ನನ್ನ ಮೊದಲನೇ ಸರಿ ಪರ್ಸ್ ಅಂತ ಹೇಳ್ಬಿಟ್ಟು ನೋಡಿ ಅದು ಹಳೆ ಪರ್ಸ್ ಕಾಣ್ತಾ ಇದೆ ಅಲ್ವಾ ಅದು ಮೊದಲನೇ ಸರಿ ನನಗೆ ಅಂತ ಹಾಗೆ ಇಟ್ಕೊಂಡಿದೆ ಜಿಪ್ ಎಲ್ಲಾ ಹೋಗಿದೆ ಆದ್ರೂ ಇವಾಗಲೂ ಅದನ್ನೇ ಯೂಸ್ ಮಾಡ್ತಾ ಇದೀನಿ ಫೋರ್ ಇಯರ್ಸ್ ಆಯ್ತು ಅದನ್ನ ತಗೊಂಡು ಹಾಗೆ ಇಲ್ಲಿ ಪರ್ಸ್ ಒಂದೂವರೆ ಸಾವಿರ ಇತ್ತು ರೇಟು ತುಂಬಾ ಜಾಸ್ತಿ ಆಯ್ತು ಅಂತ ಬೇರೆ ಎಲ್ಲಾದ್ರೂ ಆಯಿತು ಅಂತ ಹಾಗೆ ಬಂದೆ ನಾನು ಹಾಗೆ ಪಾಪು ತಿನ್ನೋದಕ್ಕೆ ಏನಾದರೂ ಕೊಡ್ಸು ನಂಗೆ ಚಾಕ್ಲೇಟ್ ಏನಾದರೂ ಕೊಡ್ಸು ಅಂತ ಕೇಳ್ತಾ ಇದ್ದ ಸೊ ಹಾಗೆ ಅಲ್ಲಿ ಹತ್ರದಲ್ಲಿ ಒಂದು ಮೂರ್ ಇತ್ತು ಸೊ ಅಲ್ಲಿ ಹೋದ್ರೆ ಅವನು ಜಲ್ದಿ ಗಾಯ್ಸ್ ಗುಡ್ ಮಾರ್ನಿಂಗ್ ಇವತ್ತು ಬ್ರೇಕ್ಫಾಸ್ಟ್ಗೆ ಪೂರಿ ಮಾಡೋಣ ಅಂತ ಅನ್ಕೊಂಡಿದೀನಿ ಹೇಳಿದ ಹಾಗೆ ಪೂರಿ ಅಂದ್ರೆ ಇಷ್ಟ ಆಗಲ್ಲ ಪಾಪಗೋಸ್ಕರ ಮಾಡ್ತಾ ಇದ್ದೀನಿ ಕಪ್ಪು ಕಡಲೆ ಯೂಸ್ ಮಾಡಿ ಇವತ್ತು ಪಲ್ಯ ಮಾಡ್ತಾ ಇದ್ದೀನಿ ಹಾಗೆ ಆ ಕಪ್ಪು ಕಡಲೆಯಿಂದ ಏನೆಲ್ಲ ಪ್ರಯೋಜನ ಇದೆ ಅಂತ ಮುಂದೆ ತಿಳಿಸ್ತಾ ಹೋಗ್ತೀನಿ ಹಾಗೆ ಅದಕ್ಕಿಂತ ಮುಂಚೆ ಫಸ್ಟ್ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಬೇಕು ಇಲ್ಲಿ ಕುತ್ಕೊಳ್ಳೇಬೇಕಾ ನೀನು ಮಾಟಡ್ಕೋ ಹೋಗೋರಗೆ ತಿಂಡಿ ಮಾಡ್ತೀನಿ ಹೋಗಷ್ಟಕ್ಕೆ ತುತೀಗೆ ದಿಯಾ ಯಾರು ಹೇಳಿದ್ದು ನೀನ್ ಬೇಡಲ ಅಂತ ಬಿದ್ರೆ ಅಕಸ್ಮತ್

我干嘛呢？ ನಾನು ಟೀ ಪೌಡರ್ ಹಾಕ್ಬೇಕು ಅಂತ ಕೇಳ್ತಾ ಇದ್ದ ಸೊ ಹಂಗಾಗಿ ಅವನ ಹತ್ರನೂ ಆ ಆತರ ಮಾಡ್ತಾನೆ ನಾನೇನಾದರೂ ಉಪ್ಪು ಹಾಕುವಾಗ ಸಕ್ಕರೆ ಹಾಕುವಾಗ ಅಥವಾ ಈ ಥರ ಟೀ ಪೌಡರ್ ಮಸಾಲೆ ಪೌಡರ್ ಎಲ್ಲ ಹಾಕುವಾಗ ನಾನು ಹಾಕ್ತೀನಿ ನಾನು ಹಾಕ್ತೀನಿ ಅಂತ ಕೆಲವೊಂದು ಆ ಆತರ ಆಟ ಮಾಡ್ತಾನೆ ಆ ಸೊ ಅವ್ನ ಕೈಯಿಂದನೂ ಸ್ವಲ್ಪ ಪಾತ್ರೆಗೆ ಹಾಕ್ಸಿ ಮೇಲೆ ಸುಮ್ಮನೆ ಹಾಕ್ತಾನೆ ನಾನಿಲ್ಲಿ ಪೂರಿ ಮಾಡೋದಕ್ಕೆ ಸ್ವಲ್ಪ ಗೋಧಿ ಹಿಟ್ಟನ್ನ ಜರಡಿಗೆ ಇಡ್ಕೊತಾ ಇದ್ದೀನಿ ಹಾಗೆ ನಾನಿಲ್ಲಿ ಪೂರಿ ತುಂಬಾ ಸಾಫ್ಟ್ ಆಗಿ ಚೆನ್ನಾಗಿ ಬರಬೇಕು ಅಂದ್ರೆ ನಿಮ್ಗೊಂದು ಟಿಪ್ ಹೇಳ್ತೀನಿ ಅದೇನಂದ್ರೆ ಹಿಟ್ಟನ್ನು ಹಿಟ್ಟನ್ನ ಕಲಸುವಾಗ ಸ್ವಲ್ಪ ಹಸಿ ಹಾಲನ್ನು ಹಾಕೊಂಡು ಕಲಸಿ ಪೂರಿ ತುಂಬಾ ಚೆನ್ನಾಗಿ ಸಾಫ್ಟ್ ಆಗಿ ಬರುತ್ತೆ ಟ್ರೈ ಮಾಡಿ ನೋಡಿ ಹಾಗೆ ನಾನು ಕೂಡ ಇಲ್ಲಿ ಹಸಿ ಹಾಲನ್ನು ಹಾಕಿ ಕಲಿಸ್ತಾ ಇದ್ದೀನಿ ನಾನಿಲ್ಲಿ ಹಾಲಿನ ಜೊತೆ ನೀರನ್ನ ಮೊದಲೇ ಮಿಕ್ಸ್ ಮಾಡಿಟ್ಟಿದ್ದೆ ಸೊ ಅದರಿಂದ ಸ್ವಲ್ಪ ಜಾಸ್ತಿನೇ ಹಾಕೊಂಡು ಕಲಿಸ್ಕೋತಾ ಇದ್ದೀನಿ ಸೊ ಈ ಟಿಪ್ ಫಾಲೋ ಮಾಡಿ ನೋಡಿ ಖಂಡಿತವಾಗ್ಲೂ ಪೂರಿ ತುಂಬಾನೇ ಸಾಫ್ಟ್ ಆಗಿ ಬರುತ್ತೆ ಟೀ ಕೂಡ ರೆಡಿ ಆಯಿತು ಸೊ ಟೀ ಕುಡ್ದಾದ ನಂತರ ನಾನು ಕಪ್ಪು ಕಡಲೆನ ಯೂಸ್ ಮಾಡಿ ಯಾವ ರೀತಿ ಪಲ್ಯ ಮಾಡ್ತೀನಿ ಅಂತ ತಿಳಿಸ್ಕೊಡ್ತೀನಿ ಹಾಗೆ ಅದರಿಂದ ಏನೆಲ್ಲ ನಮ್ಮ ನಮಗೆ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಕೂಡ ತಿಳಿಸ್ಕೊಡ್ತೀನಿ ಹಾಗೆ ಇತ್ತೀಚೆಗೆ ಪಾಪೂ ಕೂಡ ನಂತರನೇ ಟೀ ಕುಡಿಯೋದು ತುಂಬ ಅಭ್ಯಾಸ ಮಾಡ್ಕೊಳ್ತಾ ಇದ್ದಾನೆ ಸೊ ಅವನಿಗೆ ಫಸ್ಟು ಅದನ್ನ ಕಂಟ್ರೋಲ್ ಮಾಡಿಸ್ಬೇಕು ಅಂದರೆ ನಾನು ಸ್ವಲ್ಪ ಟೀ ಕುಡಿಯೋದನ್ನ ಕಡಿಮೆ ಮಾಡಿದರೆ ಅವನು ಕಡಿಮೆ ಮಾಡ್ತಾನೆ ಅಂತ ಅಂದ್ಕೊಂಡಿದ್ದೀನಿ ಸೊ ಆದರೆ ನನಗೆ ಟೀ ಕುಡಿದೇ ಇದ್ದರೆ ಏನೂ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟೇ ಇರೋಲ್ಲ ಸೊ ಆ ರೀತಿ ಆಗಿಬಿಡುತ್ತೆ ಬನ್ನಿ ಟೀ ಕುಡಿದು ಆಮೇಲೆ ಸಿಗ್ತೀನಿ ನಾನಿಲ್ಲಿ ಕಡಲೆಕಾಳು ಪಲ್ಯ ಮಾಡೋದಕ್ಕೆ ಸ್ಟವ್ ಮೇಲೆ ಮೊದಲನೇದಾಗಿ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಸೊ ಇವಾಗ ಇದಕ್ಕೆ ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಆಯಿಲ್ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಅದಕ್ಕೋಸ್ಕರ ನಾನು ಸ್ವಲ್ಪ ಆಯಿಲ್ನ ವಾಪಸ್ ತೆಗಿತಾ ಇದ್ದೀನಿ ಸೊ ಯಾಕೋ ಇತ್ತೀಚೆಗೆಲ್ಲ ಅಡುಗೆಗೂ ಆಯಿಲ್ ಜಾಸ್ತಿ ಬಳಸ್ತಾ ಇದ್ದೀನಿ ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಹಾಗೆ ಸಾಸಿವೆ ಹಾಕೊಳ್ತಾ ಇದ್ದೀನಿ ಫಸ್ಟು ಆ ನಂತರ ಜೀರಿಗೆ ಸಾಸಿವೆ ಜೀರಿಗೆ ಚಟಪಟ ಅಂದ ನಂತರ ಕರಿಬೇವ ಸೊಪ್ಪನ್ನು ಹಾಕ್ಕೊಳ್ತಾಯಿದ್ದೀನಿ ಆ ನಂತರ ಇದಕ್ಕೆ ಒಂದು ದೊಡ್ಡ ಸೈಜ್ ಈರುಳ್ಳಿನ ಈ ರೀತಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಒಂದೆರಡು ನಿಮಿಷ ಬಾಡಿಸ್ಕೋಬೇಕು ಸೊ ನೋಡಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಫ್ರೈ ಆದಮೇಲೆ ನಾನಿಲ್ಲಿ ಒಂದು ದೊಡ್ಡ ಸೈಜ್ ಟೊಮೆಟೊನ ಈ ರೀತಿ ಉದ್ದದ್ದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಸೊ ಈ ಟೊಮೆಟೊನೂ ಕೂಡ ಹಾಕೊಳ್ತಾ ಇದ್ದೀನಿ ಟೊಮೆಟೊನ ಹಾಕ್ಕೊಂಡು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ನಾವು ಬೇಯಿಸ್ಕೋಬೇಕಾಗುತ್ತೆ ನೋಡಿ ಇದನ್ನ ಈ ರೀತಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಟೊಮೆಟೊ ಸಾಫ್ಟ್ ಆಗೋ ಅಷ್ಟೊತ್ತಿಗೆ ನಾನಿಲ್ಲಿ ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ ಇವಾಗ ಇದನ್ನ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಕೊಬ್ಬರಿ ಆದರೆ ಸಾಕಾಗುತ್ತೆ ಯಾಕಂದರೆ ನಮಗೆ ಗ್ರೇವಿಗೆ ಬೇಕಲ್ವಾ ಅದಕ್ಕೋಸ್ಕರ ಹಾಗೆ ಒಂದು ಚಿಕ್ಕ ಬೆಳ್ಳುಳ್ಳಿ ಗಿಡ್ಡೆನ ಸಿಪ್ಪೆ ಬಿಡಿಸ್ಬಿಟ್ಟು ತೊಗೊಂಡಿದ್ದೀನಿ ಸೊ ಇವಾಗ ಈ ಕೊಬ್ಬರಿಗೆ ಕೊಬ್ಬರಿ ಮತ್ತು ಬೆಳ್ಳುಳ್ಳಿಗೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಬಿಟ್ಟು ನೈಸಾಗಿ ರುಬ್ಕೊಂಡು ಬರ್ತೀನಿ ಅಷ್ಟೊತ್ತ ಅಷ್ಟೊತ್ತಿಗೆ ಟೊಮೆಟೊ ಸ್ವಲ್ಪ ಸಾಫ್ಟಾಗಿ ಬೆಂದಿರುತ್ತೆ ಸೊ ನೋಡಿ ಇವಾಗ ಟೊಮೆಟೊ ಸಾಫ್ಟ್ ಸಾಫ್ಟಾಗಿದೆ ಕಾಣಿಸ್ತಾಯಿದಲ್ವ ಸೊ ನೋಡಿ ಇವಾಗ ಟೊಮೆಟೊ ಸಾಫ್ಟಾಗಿದೆ ಇವಾಗ ನಾವು ಇದಕ್ಕೆ ರಾತ್ರಿ ನೆನೆಸಿಟ್ಟಿರ್ತಕ್ಕಂಥ ಕಪ್ಪು ಕಡಲೆನ ಚೆನ್ನಾಗಿ ನೀಟಾಗಿ ಮತ್ತೆ ವಾಶ್ ಮಾಡಿಬಿಟ್ಟು ತಗೊಂಡಿದ್ದೀನಿ ಸೊ ಇವಾಗ ಇದನ್ನ ಹಾಕೋತಾ ಇದ್ದೀನಿ ಇವಾಗ ಇದನ್ನ ಚೆನ್ನಾಗಿ ಒಂದು ನಿಮಿಷ ಹಾಗೆ ಫ್ರೈ ಮಾಡ್ಕೋಬೇಕಾಗುತ್ತೆ ಹೀಗೆ ಆಯಿಲಲ್ಲೇ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಂಬಾ ರುಚಿಯಾಗಿರುತ್ತೆ ಈ ಪಲ್ಯ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಉಪ್ಪು ಅರಶಿನ ಹಾಕಿದ ನಂತರ ಮತ್ತೆ ಇದನ್ನ ಒಂದು ನಿಮಿಷ ಹಾಗೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿ ಫ್ರೈ ಮಾಡ್ಕೋಬೇಕು ಯಾಕಂದರೆ ಕಡಲೆಕಾಳಿಗೆ ಉಪ್ಪು ಅರಶಿನ ಚೆನ್ನಾಗಿ ಹಿಡಿದ್ರೆ ಕಾಳಲ್ಲಿ ರುಚಿ ಚೆನ್ನಾಗಿ ಸಿಗುತ್ತೆ ಅಂತ ಆನಂತರ ಒಂದು ನಿಮಿಷ ಆದಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ನಾನು ಖಾರದ ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ ಖಾರದ ಪುಡಿನ ಹಾಕಿದ ಮೇಲೆ ಇದನ್ನ ಒಂದು ನಿಮಿಷ ಸ್ವಲ್ಪ ಹೊತ್ತು ಹಾಗೆ ಫ್ರೈ ಮಾಡ್ಕೊಳ್ಳಿ ಅದಾದ ನಂತರ ನಾವೇನು ರುಬ್ಬಿಟ್ಕೊಂಡಿದ್ವಲ್ವ ಸೊ ಕೊಬ್ಬರಿ ಮತ್ತು ಬೆಳ್ಳುಳ್ಳಿ ಆ ಮಸಾಲೆನ ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಸದ್ಯಕ್ಕೆ ಇವಾಗ ಇದನ್ನ ಚೆನ್ನಾಗಿ ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಪೂರಿಗೆ ನಾನು ಚಟ್ನಿ ಕೂಡ ಮಾಡ್ತೀನಿ ಕೊಬ್ಬರಿ ಚಟ್ನಿ ಕೆಲವೊಂದು ಸಲ ಈ ರೀತಿ ಒಂದು ಯಾವುದಾದ್ರೂ ಪಲ್ಯ ಮಾಡಿಬಿಟ್ಟು ಬಿಟ್ಬಿಡ್ತೀನಿ ಹಾಗೆ ಇದಕ್ಕೊಂದು ಕಾಲು ಸ್ಪೂನಷ್ಟು ಸಾಂಬಾರ್ ಪೌಡರ್ ಹಾಕಿದ್ದೀನಿ ಆನಂತರ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದ ನಂತರ ಇದನ್ನ ಒಂದು ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ ಸೊ ಇವಾಗ ನೀವು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ನೋಡ್ಕೋಬೋದು ಉಪ್ಪು ಖಾರ ಏನಾದರೂ ಕಡಿಮೆ ಇದ್ದರೂ ಕೂಡ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು ಸೊ ಇವಾಗ ಇದು ಉಪ್ಪು ಖಾರ ಎಲ್ಲ ಕರೆಕ್ಟಾಗೆ ಇದೆ ಇವಾಗ ಇದಕ್ಕೆ ಒಂದು ಅರ್ಧ ಗ್ಲಾಸ್ನಷ್ಟು ಅಥವಾ ನೀವು ಚೆನ್ನಾಗಿ ಮೆತ್ತಗೆ ಬೇಯಬೇಕು ತುಂಬ ಚೆನ್ನಾಗಿ ಅಂದರೆ ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ಳಿ ಇವಾಗ ಇದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ನಾವು ಇದನ್ನ ಬೇಯಿಸ್ಕೊಬೇಕಾಗುತ್ತೆ ಸೊ ನೋಡಿ ಆಲ್ಮೋಸ್ಟ್ ಪಲ್ಯ ನೈಂಟಿ ಪರ್ಸೆಂಟ್ ಆಗಿದೆ ಇದು ಫೋರ್ ಬರ್ನರ್ ಸ್ಟವ್ ಆಗಿದ್ರು ಕೂಡ ನಾನು ಎರಡೇ ಬರ್ನರಲ್ಲಿ ಅಡುಗೆ ಮಾಡ್ತಾ ಇದ್ದೀನಿ ಸೊ ಎರಡು ಎರಡು ಬರ್ನರ್ ಸರಿಯಾಗಿ ಉರಿತಾ ಇಲ್ಲ ಸೊ ಏನಾಗಿದೆ ಏನು ಅಂತಲೂ ಗೊತ್ತಾಗ್ತಿಲ್ಲ ಕ್ಲೀನ್ ಮಾಡಿದರೆ ಚೆನ್ನಾಗೇ ಇದೆ ಏನು ಅದರಲ್ಲಿ ಕಸ ಕಡ್ಡಿ ಏನು ಸಿಕ್ಕಾಕೊಂಡಿಲ್ಲ ಬಟ್ ಯಾಕೋ ಅದು ಸರಿಯಾಗಿ ಉರಿತಾ ಇಲ್ಲ ಸೊ ಅದನ್ನ ಸರಿ ಮಾಡಿಸ್ಬೇಕು ಏನಾಗಿದೆ ಅಂತಲೂ ಗೊತ್ತಾಗ್ತಾ ಇಲ್ಲ ಸೊ ಇವಾಗ ಅದನ್ನ ಆ ಕಡೆ ಶಿಫ್ಟ್ ಮಾಡಿದ್ದೀನಿ ಇನ್ನೊಂದು ಕಡೆ ನಾನು ಆಯಿಲ್ ನ ಇಟ್ಟಿದ್ದೆ ಸೊ ಇವಾಗ ಪೂರಿ ಉದ್ದಿಟ್ಕೊಂಡಿದೆ ಸೊ ಅದ್ನ ಇವಾಗ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ ಕಪ್ಪು ಕಡಲೆಕಾಯಿಯನ್ನ ನಾವು ಪ್ರತಿದಿನ ಹಂಚಲಾಕಿ ಉರ್ದು ತಿನ್ನೋದ್ರಿಂದ ಅಥವಾ ಚೆನ್ನಾಗಿ ಅದನ್ನ ಬೇಯಿಸಿ ನಾವು ಸೇವನೆ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಕಬ್ಬಿಣದ ಅಂಶ ಮತ್ತು ಪ್ರೋಟೀನ್ ಅಂಶ ಚೆನ್ನಾಗಿ ಸಿಗುತ್ತೆ ಹಾಗೆ ಪದೇ ಪದೇ ಆಯಾಸ ಆಗೋರು ಇಷ್ಟಿಷ್ಟಕ್ಕೂ ಸುಸ್ತಾಗುತ್ತೆ ನನಗೆ ಅಂತ ಅನ್ನೋರು ಕೂಡ ಇದನ್ನ ಪ್ರತಿದಿನ ನಾವು ಸೇವಿಸಬಹುದು ಹಾಗೆ ಕಪ್ಪು ಕಡಲೆ ಕಾಳುಗಳಲ್ಲಿ ಕಂಡು ಬರ್ತಕ್ಕಂತಹ ಕಾರ್ಬೋಹೈಡ್ರೇಟ್ ಅಂಶ ನಮ್ಮ ದೇಹದಲ್ಲಿ ಬಹಳ ಬೇಗ ಸೇರ್ಪಡೆಯಾಗಿ ಜೀರ್ಣಕ್ರಿಯೆ ಕೂಡ ಚೆನ್ನಾಗುತ್ತೆ ಹಾಗೆ ಕಪ್ಪು ಕಡಲೆಯಿಂದ ನಮ್ಮ ಚರ್ಮದ ಆರೋಗ್ಯವನ್ನು ಕೂಡ ನಾವು ಕಾಪಾಡಬಹುದು ಹೌದು ಕಪ್ಪು ಕಡಲೆಯಿಂದ ನಮ್ಮ ಚರ್ಮದ ಆರೋಗ್ಯವನ್ನ ನಾವು ತುಂಬಾ ಚೆನ್ನಾಗಿ ಕಾಪಾಡ್ಕೋಬಹುದು ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಮಾಹಿತಿ ಬೇಕಿದ್ರೆ ಕಮೆಂಟ್ ಮಾಡಿ ನಾನು ಕಪ್ಪು ಕಡಲೆ ಕಾಳಿನಿಂದ ಸ್ಕಿನ್ ನಾವು ಯಾವ ರೀತಿ ಚೆನ್ನಾಗಿ ಇಟ್ಕೋಬಹುದು ಅಂತ ವಿಡಿಯೋ ಮಾಡ್ತೀನಿ ನೀವು ಬೇಕಿದ್ರೆ ಕಮೆಂಟ್ ಮಾಡಿ ನಾನು ವಿಡಿಯೋ ಮಾಡ್ತೀನಿ ಸೊ ಕಪ್ಪು ಕಡಲೆ ಕಾಳಿನಲ್ಲಿ ನಮ್ಮ ಸ್ಕಿನ್ ಅನ್ನ ಕಾಪಾಡ್ತಕ್ಕಂತ ಎಲ್ಲಾ ಗುಣಗಳು ಇದೆ ಸೊ ಹಾಗಾಗಿ ಹಾಗೆ ಈ ಕಾಳನ್ನ ಉಪಯೋಗಿಸ್ಕೊಂಡು ನಾವು ಫೇಸ್ ಪ್ಯಾಕ್ ಕೂಡ ರೆಡಿ ಮಾಡ್ಕೋಬಹುದು ಹಾಗೆ ಸ್ಕ್ರಬ್ ರೀತಿ ಇದನ್ನ ನಾವು ಡೈಲಿ ಯೂಸ್ ಮಾಡಬಹುದು ಹಾಗೆ ಇಷ್ಟ ಆಗಿತ್ತು ಇವತ್ತಿನ ಈ ಒಂದು ವಿಡಿಯೋ ಸೊ ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೆ ಯಾರ್ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ 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 ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ಒಂದು ಹೊಸ ವೀಡಿಯೋ ಜೊತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು